हाय हेलो नमस्ते फ्रेंड्स, नहीं नोड़ता टेक वर्ल्ड विथ प्रणिका यूट्यूब चानल। फ्रेंड्स इवती नोड़ी ओबीसी कैटगरी विद्यार्थी बिग अपडेट कूड़ा बंद अपडेट बंद मत हिंदू कल्याण इलाके वत गुड न्यूज़ को संपूर्ण महिता तिल्सकोड़ी तप दौड़ स्किप पूर्त नोड़े निम्हे इतने लाइक शेर सब्सक्राइब नोड़ी। फ्रेंड्स हिंदू कल्याण इलाके वत मैट्रिक नंतर विद्यार्थी आलरे प्रोफेशनल कोर्स मत डिप्लोमा इंजीनियरी मेडिकल अडमिशन स्टार्ट आगे सो अंत विद्यार्थी ऐनमेंग हॉस्टल के अर्जी सल्ली अप्लिकेशन डेट ओपन आगे आ बेन कहते हैं नोड़ी। फ्रेंड्स पोस्ट मेट्रिक हॉस्टल अडमिशन 2023-24 होसद अर्जी सलो मत रिनल मैं एरू कमूर इपत्नाकन साल मैट्रिक नंतर वृत्तिपर विद्यार्थी निलयद प्रवेश पड़े आनलाइन मुखातर अर्जी आह्वान। सो अर्जी सलिए कोने दिनांक अक्टोबर 11/2023 कूड़ा फिक्स ऑफिशियल माहिती बिट्कोट्टिद्दारे। फ्रेंड्स अदक्के ओंदु पीडीएफ कूड़ा बिट्कोट्टिद्दारे। राज्यद एल्ला जिल्लेगळ कार्यनिर्वहिसुत्तक्कंत हिंदू कल्याण इलाके मेट्रिक नंतर बालक मत्तु बालकियर विद्यार्थी निलयगळिगे वृत्तिपर पदवी अंद्रे डिग्री पिजी ओद्ता इरतक्कंत विद्यार्थिगळिगे ಹೊಸದಾಗಿ ಪ್ರವೇಶ ಪಡೆಯುವ ಕ್ಯಾಟಗರಿ 1, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 23-24 ಸಾಲಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಆಹ್ವಾನಿಸಿದರೆ ವಾರ್ಷಿಕ ಆದಾಯ ಕ್ಯಾಟಗರಿ 1 ಎಸ್ ಸಿ ಎಸ್ ಟಿ ಇತ್ತಂದರೆ 2.5 ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಮತ್ತು 2A, 2B, 3A, 3B ಇತ್ತಂದರೆ 1 ಲಕ್ಷ ರೂಪಾಯಿ ಒಳಗಡೆ ಇರಬೇಕು. ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗೂ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು ಮತ್ತು ಅದರ ಜೊತೆಗೆ ಅರ್ಜಿನ ಕಡ್ಡಾಯವಾಗಿ ಅದರಲ್ಲಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ 8050770005 ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಕೊಟ್ಟಿದ್ದಾರೆ. ಸೊ ಹಾಗೆ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಸೊ ಕೂಡಲೇ ಏನು ಮಾಡುವಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನಲ್ಲಿ ಬಂದು ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಲಿಂಕ್ನ ಕೂಡ ಹಾಕಿರ್ತೀನಿ. ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಏನಿದಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ಅಂದರೆ 10th onwards ಯಾರಿದ್ದಾರೆ ಸೊ ಅಂಥ ಒಂದು ವಿದ್ಯಾರ್ಥಿಗೆ ಮಾತ್ರ ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ 11/10/2023 ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್, ಮೈನಾರಿಟಿ ವೆಲ್ಫೇರ್, ಸೋಷಿಯಲ್ ವೆಲ್ಫೇರ್ ಮತ್ತು ಅದರ ಜೊತೆಗೆ ಟ್ರಿಬಲ್ ವೆಲ್ಫೇರ್ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಫ್ರೆಂಡ್ಸ್ ಹಾಗಾಗಿ ಇನ್ನಾಗ್ತಾರೆ ಯಾರ್ಯಾರು ಹಾಸ್ಟೆಲ್ ಅಡ್ಮಿಷನ್ ಮತ್ತು ರಿನ್ಯೂ ಮಾಡ್ಕೋಬೇಕಂತಿದ್ದಾರೆ ಸೊ ಅವರು ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಕೂಡಲೇ ಅರ್ಜಿನ ಕೂಡ ಸಲ್ಲಿಸಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಪೋಸ್ಟ್ ಮೆಟ್ರಿಕ್ ಅಂತ ಇದ್ದಾರೆ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮಗೆ SSP ID ಕೂಡ ಬೇಕಾಗುತ್ತೆ, ಇತ್ತಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಇತ್ತಂದರೆ ಅದನ್ನು ಅಕೌಂಟ್ನ ಐಡಿನ ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ ಕಾಂತಾರ ಕ್ಯಾಪ್ಚರ್ಕೊಂಡು ಎಂಟ್ರಿ ಮಾಡಿ ಲಾಗಿನ್ ಆದರೆ ಸಾಕು ಫ್ರೆಂಡ್ಸ್, ನಿಮ್ಮದು ಹಾಸ್ಟೆಲ್ ಅಡ್ಮಿಷನ್ ಕೂಡ ಓಪನ್ ಆಗುತ್ತೆ. ನಂತರ ಅಪ್ಲಿಕೇಶನ್ ಕೂಡ ಫಿಲಪ್ ಮಾಡ್ಕೋಬೋದು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸಿ ಕೂಡಲೇ ಅರ್ಜಿನ ಕೂಡ ಸಲ್ಲಿಸಿ ಇದರ ಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಳ್ಳೆಯ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.